ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಯೆಸ್ ಸರ್ ಯೆಸ್ ಟೀಚರ್ ಪ್ರೆಸೆಂಟ್ ಮ್ಯಾಮ್ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ಏಳನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ತಿಳಿ ಕನ್ನಡ ಪಾಠಗಳ ಸರಣಿ ಕಾರ್ಯಕ್ರಮ ಮಕ್ಕಳೇ ಪಾಠವನ್ನು ಆರಂಭಿಸುವ ಮೊದಲು ಈ ಸೂಚನೆಗಳನ್ನು ದಯವಿಟ್ಟು ಗಮನಿಸಿ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿಯಿಂದ ಭಾಗವಹಿಸಿರಿ ಗಮನವಿಟ್ಟು ಕೇಳಿ ಸರಿ ಮಕ್ಕಳೇ ಈ ಪಾಠದ ಆರಂಭದಲ್ಲಿ ಒಂದಷ್ಟು ಕವನಗಳನ್ನು ಓದ್ತೀನಿ ಅದು ಏನು ಅಂತ ನೋಡ್ತಾ ಹೋಗಿ ಸುಸ್ತು ನಡೆಯಲಿಲ್ಲ ಓಡಲಿಲ್ಲ ಕಾರಲ್ಲಿ ಬಂದರೂ ಇಷ್ಟೊಂದು ಸುಸ್ತೆ ಹೌದು ಮಾರಾಯರೆ ಹಾಗಿದೆ ನಮ್ಮ ರಸ್ತೆ ಇನ್ನೊಂದು ಇದೇ ಥರದ್ದು ಇಷ್ಟ ಗಣನಾಯಕನಿಗೆ ಪ್ರಿಯವಾದುದು ಗರಿಕೆ ಜನನಾಯಕನಿಗೆ ಗೊರಕೆ ಈ ಸಾಲುಗಳನ್ನು ನೋಡ್ತಾ ಇದ್ರೆ ಒಂದ್ಸಲ ನಗು ಬರುತ್ತೆ ಇನ್ನೊಂದ್ಸಲ ಇದರಲ್ಲೇನೋ ಅರ್ಥ ಇದೆ ಅಂತ ಅನಿಸುತ್ತೆ ಇಲ್ಲಿ ನೋಡ್ರಿ ನಡೆಯಲಿಲ್ಲ ಓಡಲಿಲ್ಲ ಕಾರಲ್ಲಿ ಬಂದವರು ಇಷ್ಟೊಂದು ಸುಸ್ತೆ ಹೌದು ಮಾರಾಯರೆ ಹಾಗಿದೆ ನಮ್ಮ ರಸ್ತೆ ಅಂತ ಬರೆಯುವಾಗ ಇಲ್ಲಿ ನಮ್ಮ ರಸ್ತೆಗಳು ಸರಿಯಾಗಿಲ್ಲ ಅನ್ನುವುದನ್ನು ಈ ಸಾಲುಗಳು ನಮಗೆ ತೋರಿಸ್ತವೆ ಇನ್ನೊಂದು ಹೇಳಿದೆ ಗಣನಾಯಕನಿಗೆ ಪ್ರಿಯವಾದುದು ಗರಿಕೆ ಅಂತ ನಾವು ಗಣಪತಿ ಪೂಜೆ ಮಾಡ್ತೀವಿ ಗರಿಕೆಯನ್ನು ಆ ದೇವ್ರಿಗೆ ಅರ್ಪಿಸ್ತೀವಿ ಇನ್ನೊಂದು ಆ ಜನನಾಯಕನಿಗೆ ಗೊರಕೆ ಅಂತ ಹಂಗಂದರೆ ಜನನಾಯಕರು ನಾವು ಮಂತ್ರಿಗಳು ಅಂತ ಹೇಳ್ತೀವಲ್ಲ ಅವರೆಲ್ಲ ವೇದಿಕೆ ಮೇಲೆ ನಿದ್ದೆ ಮಾಡೋದು ಆ ಥರದ್ದೆಲ್ಲ ನಾವೆಲ್ಲ ಕೆಲವೊಂದು ಸಲ ಟಿ ವಿಗಳಲ್ಲಿ ವಿಡಿಯೋಗಳಲ್ಲಿ ನೋಡಿರ್ತೀವಿ ಅದನ್ನು ವ್ಯಂಗ್ಯವಾಗಿ ಹೇಳುವಂಥದ್ದು ಆ ಸಾಲುಗಳ ಅರ್ಥ ಇನ್ನೊಂದು ಏಕತಾನತೆ ಬ್ಯಾಂಕ್ ಜೀವನದ ಏಕತಾನದಿಂದ ರೋಸಿ ಹೋಗಿ ಎಲ್ಲ ಮರೆತು ಹಾಯಾಗಿ ಸುತ್ತಾಡಿ ಬರಲೆಂದು ರೈಲು ಹತ್ತಿದರೆ ಅಲ್ಲೂ ಅದೇ ಸೊಲ್ಲು ಚೆಕ್ಬುಕ್ 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 ನೋಡಿ ಮಕ್ಕಳೇ ಒಬ್ಬ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಅಲ್ಲಿನ ಚಟುವಟಿಕೆಗಳಿಂದ ಕೆಲಸದಿಂದ ಸಾಕಾಗಿ ಎಲ್ಲ ಮರೆತು ಉದ್ದಿಷ್ಟ ಪ್ರವಾಸಕ್ಕೆ ಅಂತ ಸುತ್ತಾಡಿ ಬರಲ್ಲ ಅಂತ ಹೋಗಿರ್ತಾರೆ ರೈಲು ಹತ್ತಾರೆ ರೈಲು ಹತ್ತಿದ್ರು ಅಲ್ಲೂ ಅದೇ ಸೊಲ್ಲು ಸೊಲ್ಲು ಅಂದರೆ ಸೌಂಡ್ ಸದ್ದು ಸಪ್ಪಳ ರೈಲು ಹೋಗುವಾಗ ಸೌಂಡ್ ಬರುತ್ತಲ್ಲ ಚೆಕ್ ಬುಕ್ ಚೆಕ್ ಬುಕ್ ಚೆಕ್ ಬುಕ್ ಅಂತ ಹಾಗೆ ಬ್ಯಾಂಕಲ್ಲಿ ಒಂದು ಇರುತ್ತೆ ಚೆಕ್ ಬುಕ್ ಹಣವನ್ನು ಬಿಡಿಸೋದಕ್ಕೆ ಚೆಕ್ಕನ್ನು ಕೊಟ್ಟು ಬರೀತಾ ಬಳಸ್ತಾರಲ್ಲ ಅದು ಚೆಕ್ ಬುಕ್ ಬ್ಯಾಂಕ್ನಲ್ಲಿ ಕೆಲಸ ಮಾಡೋರಿಗೆ ಚೆಕ್ ಬುಕ್ ಕೇಳಿ ಕೇಳಿ ಸಾಕಾಗಿರುತ್ತೆ ಬ್ಯಾಂಕಲ್ಲಿ ಇದ್ದಾಗ ಯಾರಾದರೂ ಬಂದರೆ ಚೆಕ್ ಕೊಡು ಚೆಕ್ ಬುಕ್ ಅಂತ ತಗೊಂಬ ಇಂತ ಬಳಸಿ ಬಳಸಿ ಸಾಕಾಗಿರುತ್ತೆ ಅದೆಲ್ಲ ಬೇಡಪ್ಪ ಸಾಕಪ್ಪ ಇದ್ರ ಸಹವಾಸ ಅಂತ ಆರಾಮಾಗಿ ಸ್ವಲ್ಪ ದಿನ ಸುತ್ತಾಡ್ಕೊಂಬರೋಣ ಅಂತ ಹೋದರೆ ರೈಲಿನಲ್ಲಿ ಪ್ರಯಾಣ ಮಾಡಿದ್ರೆ ಅಲ್ಲೂ ಅದೇ ಸೌಂಡು ಚೆಕ್ ಬುಕ್ ಅಂತ ಬಂತು ಅಂತ ಇಂತಹ ಬರಗಳು ಇಂತಹ ಕವನಗಳು ಇನ್ನೊಂದಿಷ್ಟು ಇದ್ದಾವೆ ನನಗೆ ನೆನಪಾಗಿದ್ದಾನ ನಿಮ್ಗೆ ಹೇಳ್ತೀನಿ ಚಳಿಗಾಲ ಅಂದರೆ ವಿಂಟರು ಬೇಸಿಗೆ ಬಂದರೆ ನೆಂಟರು ಅಂತ ಒಂದು ಅಂದರೆ ಈ ಚಳಿಗಾಲಕ್ಕೆ ಇಂಗ್ಲೀಷಲ್ಲಿ ವಿಂಟರ್ ಅಂತ ಕರೀತಾರೆ ಬೇಸಿಗೆ ಬಂದರೆ ನೆಂಟರು ನೆಂಟರು ಅಂತ ಯಾಕಂತ ಬಂತು ಇಲ್ಲಿ ಪದ ಬೇಸಿಗೆ ಬಂದರೆ ರಜೆ ಬರುತ್ತೆ ನಾವೆಲ್ಲ ರಜೆಯಲ್ಲಿ ಅಜ್ಜಿ ಮನೆಗೆ ಹೋಗ್ತೀವಿ ಮಾವನೂರಿಗೆ ಹೋಗ್ತೀವಿ ಹಿಂಗೆ ಹೋದಾಗೆಲ್ಲ ಮನೆ ತುಂಬ ನೆಂಟರು ನೆಂಟರು ಅಂದರೆ ಬೀಗರು ಬಂಧುಗಳು ಅಂತ ಇನ್ನೊಂದು ನೆನಪಾಗ್ತಿದೆ ಈ ಸಂದರ್ಭದಲ್ಲಿ ಏನಂದರೆ ಎದ್ದೇಳಿ ಬೆಳಗಾಯಿತು ಅಂತ ಅದರ ಹೆಸರು ಏನಂದರೆ ಹೇಳುತ್ತಲೇ ಇದ್ದಳು ಕನ್ನಡಾಂಬೆ ಎದ್ದೇಳಿ ಕನ್ನಡಿಗರೇ ಬೆಳಗಾಯಿತು ಬೆಳಗಾಯಿತು ಈಗಲೂ ಹೇಳುತ್ತಿದ್ದಾಳೆ ಇನ್ನಾದರೂ ಹೇಳಿ ಬೆಳ್ಳಗಾಯಿತು ಗಡ್ಡ ಬೆಳ್ಳಗಾಯಿತು ಅಂತ ಇದು ನಮ್ಮ ಕನ್ನಡ ನುಡಿಯೇ ಕನ್ನಡ ನಾಡಿನ ಬಗ್ಗೆ ಸೇವೆ ಮಾಡುವಂಥವ್ರಿಗೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಏನಂದರೆ ಎದ್ದೇಳಿ ಕನ್ನಡ ನಾಡಿಗಾಗಿ ಕನ್ನಡ ನುಡಿಗಾಗಿ ಆ ಕೆಲಸವನ್ನು ಮಾಡ್ರಿ ಅಂತ ಕನ್ನಡಾಂಬೆ ಹೇಳ್ತಾನೇ ಇದ್ಲಂತೆ ಈಗಲೂ ಹೇಳ್ತಿದ್ದಾಳೆ ಏನಂದರೆ ಹೇಳಿ ಎದ್ದೇಳಿ ಕೆಲಸ ಮಾಡಿ ಅಂತ ಆದರೆ ಬೆಳಗಾಯಿತು
ಬೆಳಗಾಯಿತು ಗಡ್ಡ ಬೆಳ್ಳಗಾಯಿತು ಅಂತ ಇಂತಹ ಪದಗಳನ್ನು ಪ್ರಾಸಪದಗಳನ್ನು ಬಳಸಿ ಬರೆಯುವಂತಹ ಬರಗಳಿವು ಬರಹಗಳು ಇನ್ನೊಂದು ಸತ್ಯಪ್ರಿಯತೆ ಇದರಲ್ಲಿ ಬಂದಿರುವಂತಹ ವ್ಯಂಗ್ಯವನ್ನು ನೀವು ನೋಡಿ ಮಕ್ಕಳೇ ಹೇಗಿದೆ ನೋಡಿ ಭಾರತೀಯರ ಸತ್ಯಪ್ರಿಯತೆ ಕಳ್ಳನೋಟಿನಲ್ಲೂ ಅಚ್ಚಾಗಿರುತ್ತೆ ಸತ್ಯಮೇವ ಜಯತೆ ಇದು ನೋಟು ಕೋಟಾ ನೋಟುಗಳು ಅಂತ ಹೇಳ್ತೀವಲ್ಲ ಕಳ್ಳ ನೋಟುಗಳು ಅಂತ ಹೇಳ್ತೀವಲ್ಲ ನಮ್ಮ ಸತ್ಯಪ್ರಿಯತೆ ಹೇಗಿದೆ ಅಂದರೆ ಅದರಲ್ಲೂ ಅದರಲ್ಲೊಂದು ಸಾಲಿತ್ತು ನಾವು ಒರಿಜಿನಲ್ ಬಳಸುವಂಥ ನಿಜವಾದ ನೋಟುಗಳಲ್ಲಿ ಬಳಸುವ ನೋಟುಗಳಲ್ಲಿ ಸತ್ಯಮೇವ ಜಯತೆ ಅಂತ ಬರೋದು ಪ್ರಿಂಟ್ ಆಗಿರುತ್ತೆ ನಾವು ಎಷ್ಟು ಸತ್ಯಪ್ರಿಯರು ಹೇಗಿರ್ತೀವಿ ನಾವು ಅಂತಂದರೆ ಕಳ್ಳ ನೋಟಿನಲ್ಲಿ ಕೋಟಾ ನೋಟಿನಲ್ಲೂ ಸಹಿತ ಸತ್ಯಮೇವ ಜಯತೆ ಅನ್ನೋ ಸಾಲನ್ನ ಪ್ರಿಂಟ್ ಮಾಡಿರ್ತೀವಿ ಅನ್ನುವ ಅರ್ಥವನ್ನು ಕೊಡುವಂತಹ ಇದೊಂದು ಸಾಲುಗಳು ಸರಿ ಮಕ್ಕಳೇ ಹಾಗಾದರೆ ಇಷ್ಟೊತ್ತು ಕೇಳಿದ ಸಾಲುಗಳಿಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಪ್ರಶ್ನೆ ನಿಮಗೆ ಏನು ಈ ರೀತಿಯ ಬರಹಗಳಿಗೆ ಏನಂತಾರೆ ಏನನ್ನುತ್ತಾರೆ ಅಂದರೆ ಇದು ಸಾಹಿತ್ಯದ ಯಾವ ಪ್ರಕಾರ ನಾವು ಸಾಹಿತ್ಯದಲ್ಲಿ ಕೆಲವೊಂದಿಷ್ಟು ಪ್ರಕಾರ ಇದೆ ಕತೆ ಅಂತ ಇದೆ ಕವನ ಅಂತ ಇದೆ ನಾಟಕ ಇದೆ ಕಾದಂಬರಿ ಇದೆ ವಿಮರ್ಶಾ ಬರಹಗಳು ಅಂತ ಬರುತ್ತೆ ಮಕ್ಕಳ ಕಥೆಗಳಿದೆ ಮಕ್ಕಳ ಕವನಗಳಿದೆ ಮಕ್ಕಳ ನಾಟಕಗಳು ಅಂತ ಎಲ್ಲ ಇದ್ದಾವೆ ಈಗ ನಾವು ನೋಡಿದಂತಹ ಸಾಲುಗಳಿದಾವಲ್ಲ ಅಂತಹ ಸಾಲುಗಳಿಗೆ ಏನಂತಾರೆ ಹನಿಗವನಗಳು ಅಂತ ಕರೀತಾರೆ ಹನಿಗವನಗಳು ಹೇಗೆಂದರೆ ಸಾಸಿವೆಯಲ್ಲಿ ಸಾಗರವನ್ನು ತುಂಬೋದು ಅಂತ ಒಂದು ಅರ್ಥ ಇದೆ ಚುಟುಕುಗಳಿಗೂ ಹೀಗೆ ಹೇಳ್ತಾರೆ ಚುಟುಕುಗಳಲ್ಲಿ ಹೆಚ್ಚಾಗಿ ಪ್ರಾಸವನ್ನು ಬಳಸ್ತಾರೆ ಹನಿಗವನಗಳು ಐದಾರು ಸಾಲುಗಳಲ್ಲಿ ಕವನ ಅಂದರೆ ದೊಡ್ಡದು 15-20-30 ಸಾಲುಗಳಲ್ಲಿ ಒಂದಿಷ್ಟು ಉದ್ದವಾಗಿ ಬರೆಯುವಂಥದ್ದು ಕವನ ಹನಿಗವನ ಅಂದರೆ ಹನಿ ಅಂದರೆ ಸಣ್ಣದು ಮಳೆ ಹನಿ ಇರುತ್ತಲ್ಲ ಸಣ್ಣದು ಅದರ ಆ ಅರ್ಥದಲ್ಲಿ ಹನಿಗವನ ಅಂದರೆ ಸಣ್ಣ ಕವನ 4 ಸಾಲುಗಳಲ್ಲಿ 5-6 ಸಾಲುಗಳಲ್ಲಿ ಬಹಳ ವಿಶಾಲವಾದ ಅರ್ಥವನ್ನು ಕೊಡುವಂಥದ್ದು ನಾವೊಂದು ನೋಡಿದ್ವಿ ಈಗ ಭಾರತೀಯರ ಸತ್ಯಪ್ರಿಯತೆ ಹೇಗಿದೆ ಅದು ಕಳ್ಳನೋಟಿನಲ್ಲೂ ಇರುತ್ತೆ ಸತ್ಯಮೇವ ಜಯತೆ ಹೀಗೆ 4 ಸಾಲುಗಳಲ್ಲಿ ಏನೆಲ್ಲ ಅರ್ಥವನ್ನು ತುಂಬಿಕೊಡುವಂಥದ್ದು ಹನಿಗವನ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಶ್ನೆ ಇಂತಹ ಹನಿಗವನಗಳನ್ನು ಬರೆಯುವುದರಲ್ಲಿ ಹೆಚ್ಚು ಪ್ರಸಿದ್ಧರು ಯಾರು ಒಬ್ಬ ತುಂಬ ಪ್ರಸಿದ್ಧ ವ್ಯಕ್ತಿ ನಮ್ಮ ರಾಜ್ಯದಲ್ಲಿದ್ದಾರೆ ಕನ್ನಡದಲ್ಲಿ ಹನಿಗವನಗಳನ್ನು ಬರೆದಂಥವರು ನಿಮಗೆ ನೆನಪಾದರೆ ನೆನಪು ಮಾಡಿಕೊಳ್ಳ್ರಿ ಇಲ್ಲಾಂದರೆ ಉತ್ತರವನ್ನು ನೋಡಿ ಉತ್ತರ ಡುಂಡಿರಾಜ್ ಇವರು ಹನಿಗವನಗಳನ್ನು ಬರೆಯೋದರಲ್ಲಿ ಬಹಳ ಪ್ರಸಿದ್ಧರು ಸಾವಿರಾರು ಹನಿಗವನಗಳನ್ನು ಬರೆದಿದ್ದಾರೆ ನಾನು ಪಾಠದ ಆರಂಭದಲ್ಲಿ ಹೇಳಿದ್ದಲ್ಲ ಆ ಎಲ್ಲ ಹನಿಗವನಗಳು ಅವರೇ ಬರೆದದ್ದು ಈಗ ಏಕತಾನತೆ ಬಗ್ಗೆ ಹೇಳಿದೆ ಬ್ಯಾಂಕಿನಲ್ಲಿ ಸಾಕಾಗಿ ರೋಸಿ ಹೋಗಿ ಕೆಲಸ ಮಾಡೋದಕ್ಕೆ ಬೇಜಾರಾಗಿ ಒಂದಷ್ಟು ದಿನ ಹಾಯಾಗಿರಬೇಕು ಅಂತ ಹೋದರೆ ರೈಲ್ನಲ್ಲಿ ಹೋದರೆ ಅಲ್ಲೂ ಚೆಕ್ಬುಕ್ ಅಂತ ಬಂತು ಹೇಳಿದಲ್ಲ ಇವರು ಡುಂಡಿರಾಜ್ ಅವರೇ ಬರೆದಂಥ ಹನಿಗವನ ಸತ್ಯಮೇವ ಜಯತೆ ಬಗ್ಗೆ ಹೇಳಿದಲ್ಲ ಅದು ಕೂಡ ಡುಂಡಿರಾಜ್ ಅವರು ಬರೆದಂಥ ಹನಿಗವನ ರಸ್ತೆ ಬಗ್ಗೆ ಇತ್ತಲ್ಲ ಅದು ಕೂಡ ಡುಂಡಿರಾಜ್ ಅವರು ಬರೆದಂಥ ಹನಿಗವನ ಇದೇ ಡುಂಡಿರಾಜ್ ಅವರು ಬರೆದಂತಹ ಪದ್ಯ ಇವತ್ತಿನ ನಮ್ಮ ಪಾಠದಲ್ಲಿದೆ ಅದು ಪದ್ಯ ಪಾಠ 11 ಈ ನೆಲ ಈ ಜಲ ಇದು ಎಚ್ ಡುಂಡಿರಾಜ್ ಅವರು ಬರೆದಿರುವಂತಹ ಪಾಠ ಪುಟ ಸಂಖ್ಯೆ 70 ತೆಗಿರಿ ಅಲ್ಲಿ ನಮ್ಮ ಈ ಪಾಠ ಇದೆ ಮಕ್ಕಳೇ ಆ ಪಾಠವನ್ನು ಇವತ್ತಿನ ಅವಧಿಯಲ್ಲಿ ನಾವು ಕಲಿಯೋಣ ಹಾಗೆ ಎಚ್ ಡುಂಡಿರಾಜ್ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ ಈ ನೆಲ ಈ ಜಲ ಪದ್ಯ ಪಾಠವನ್ನು ಬರೆದ ಕವಿ ಇವರು ಎಚ್ ಡುಂಡಿರಾಜ್ ಅವರು ಎಚ್ ಅಂದರೆ ಅದು ಅವರ ಹುಟ್ಟಿದ ಊರು ಈ ಮುಂದಿನ ಪರಿಚಯದಲ್ಲಿ ಹೇಳ್ತೀನಿ ಅದು ಹುಟ್ಟಿದ ಊರು ಎಚ್ ಅಂದರೆ ಏನು ಅಂತ ಹೇಳ್ತೀನಿ ಕವಿ ಪರಿಚಯವನ್ನು ಮಾಡ್ಕೊಳ್ತಾ ಹೋಗೋಣ ಎಚ್ ಡುಂಡಿರಾಜ್ ಅವರು ಹುಟ್ಟಿದ ದಿನಾಂಕ 15-8-1956 ತಂದೆ ಹೆಸರು ವೆಂಕಟರಮಣ ಭಟ್ಟ ತಾಯಿ ಹೆಸರು ರಾಧಮ್ಮ ಇವರು ಹುಟ್ಟಿದ ಊರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಟ್ಟಿ ಕುದುರು ನಾನು ಹೇಳಿದ್ನಲ್ಲ ಹೆಚ್ ಅಂದರೆ ಹಟ್ಟಿ ಕುದುರು ಹಟ್ಟಿ ಕುದುರು ಡುಂಡಿರಾಜ್ ಅಂತ ಇವರು MSc ಪದವೀಧರರು ಅಗ್ರಿಕಲ್ಚರ್ MSc ಅಗ್ರಿ ಮಾಡಿರುವಂಥ ಪದವೀಧರರು ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕರಾಗಿ ಕಾರ್ಯನಿರ್ವಹಿಸಿ 2006
ನಿವೃತ್ತರಾದರು, ರಿಟೈರ್ಡ್ ಆದರು. ವ್ಯವಸ್ಥಾಪಕ ಅಂದರೆ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್, ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಇದ್ದರು. ಚೆಕ್ಬುಕ್ ಹನಿಗವನ್ನು ನೋಡಿದಾಗ ಗೊತ್ತಾಯ್ತು ನಮಗೆ, ಬ್ಯಾಂಕಿನಲ್ಲಿ ಕೆಲಸ ಮಾಡಿ ಸಾಕಾಗಿ ರೋಸಿ ಹೋಗಿ, ಅದೇ ಹನಿಗವನದಲ್ಲಿ ಬರುತ್ತಲ್ಲ ಚೆಕ್ಬುಕ್ ಚೆಕ್ಬುಕ್, ಬ್ಯಾಂಕಿನಲ್ಲೂ ಚೆಕ್ಬುಕ್, ರೈಲಿನಲ್ಲಿ ಹೋಗುವಾಗ ರೈಲಿನ ಸದ್ದು ಬರುತ್ತಲ್ಲ ಚೆಕ್ಬುಕ್ 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 ಅಂತ. ಅಂತಹ ಬದುಕಿನ ಅನುಭವಗಳನ್ನು ತಾವು ಕಂಡದ್ದನ್ನು ಹನಿಗವನಗಳಲ್ಲಿ ಬರೆದು ಪ್ರಸಿದ್ಧರಾದವರು ಡುಂಡಿ ರಾಜ್ ಅವರು. ಇವರು ಹಾಗಾದರೆ ಯಾವ್ಯಾವ ಕೃತಿಗಳನ್ನು ರಚನೆ ಮಾಡಿದರು, ಕವನ ಸಂಕಲನಗಳು ಯಾವುದು ಅಂತ ನೋಡೋಣ. ನನ್ನ ಕವಿತೆ ನನ್ನ ಹಾಗೆ, ಏನಾಯಿತು ಬನ್ನಿ ನಮ್ಮ ನಾಡಿಗೆ, ಇವು ಡುಂಡಿ ರಾಜ್ ಅವರ ಕವನ ಸಂಕಲನಗಳು. ಇನ್ನೊಂದಿಷ್ಟು ಕವನ ಸಂಕಲನಗಳನ್ನು ಸಂಗ್ರಹಿಸಿ ನಿಮಗೋಸ್ಕರ ತಂದಿದ್ದೀನಿ ಮಕ್ಕಳು. ಇದನ್ನು ನೀವು ಅಂತರ್ಜಾಲ ತಾಣದಲ್ಲಿ ಹುಡುಕುವ ಮೂಲಕ ಈ ಕವನಗಳ ಹೆಸರುಗಳನ್ನು ನೋಡ್ಬೋದು. ಇಲ್ಲೊಂದಿಷ್ಟಿದೆ, ಅದನ್ನು ಪಾಠದ ನಂತರ ಕೂಡ ನೀವು ಗಮನಿಸಿ ಡುಂಡಿ ರಾಜ್ ಅವರ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಇಲ್ಲದೇ ಇರುವಂತಹ ಸಂಕಲನಗಳ ಹೆಸರಿದು, ಅದನ್ನು ನಿಮ್ಮ ಶಿಕ್ಷಕರ ಹತ್ರ ಮತ್ತು ನೀವು ಆನ್ಲೈನ್ ಮೂಲಕ ಹುಡುಕಿ ತಿಳ್ಕೊಬೋದು. ಮುಂದೆ ನಾಟಕಗಳು ಯಾವ್ಯಾವುದು ಅಂತ ನೋಡೋಣ. ಹುಡುಕಾಟ, ಅಧ್ವಾನಪುರ, ಪುಕ್ಕಟ್ಟೆ ಸಲಹೆ, ಇವು ಡುಂಡಿ ರಾಜ್ ಅವರು ಬರೆದಿರುವಂತಹ ಪ್ರಮುಖ ನಾಟಕಗಳು. ಇನ್ನು ಇಲ್ಲಿ 10 ನಾಟಕಗಳಿದ್ದಾವೆ, ಓಡುವವರು, ಅಧ್ವಾನಪುರ, ಹುಡುಕಾಟ, ಇವೆಲ್ಲ ಇದೆ. ಇದನ್ನು ನೀವು ಪಾಠದ ನಂತರ ಕೂಡ ಇದನ್ನು ಮರುಪ್ರಸಾರದಲ್ಲಿ ನೋಡುವಾಗ ಈ ನಾಟಕಗಳ ಹೆಸರುಗಳನ್ನು ನೆನಪಿಟ್ಕೊಳ್ಳಿ ಮಕ್ಕಳೇ. ಹಾಗಾದರೆ ಡುಂಡಿ ರಾಜ್ ಅವರ ಬಗ್ಗೆ ಒಂದಿಷ್ಟು ಇನ್ನೊಂದಿಷ್ಟು ಸಣ್ಣ ಪರಿಚಯ. ಇವರಿಗೆ ಹನಿಗವನಗಳ ರಾಜ, ಚುಟುಕು ಚಕ್ರವರ್ತಿ ಅಂತ ಕರೀತಾ ಇದ್ದರು. ಅಷ್ಟೊಂದು ಜನಪ್ರಿಯರು ಹನಿಗವನಗಳನ್ನು ಬರೆಯೋದ್ರಲ್ಲಿ. ಹನಿಗವನಗಳಷ್ಟೇ ಅಲ್ಲ, ಪದ್ಯ, ಗದ್ಯ, ಗದ್ಯ ಅಂದರೆ ನಾಟಕ, ಗದ್ಯ ಬರಹಗಳು ಅಂತಂದರೆ ಕತೆ ಬರೆಯೋದು, ನಾಟಕ ಬರೆಯೋದು, ಅದನ್ನು ನಾವು ಗದ್ಯ ಬರಹಗಳು ಅಂತ ಕರಿತೀವಿ. ಪದ್ಯ ಮತ್ತು ಗದ್ಯ ಎರಡನ್ನೂ ಬರೆಯೋದ್ರಲ್ಲೂ ಗಣನೀಯ ಕೃಷಿ ಮಾಡಿದರು. ಗಣನೀಯ ಅಂತಂದರೆ ಹೆಚ್ಚು ಕೃಷಿ, ಗಮನಿಸಬಹುದಾದಂಥ ಕೃಷಿ, ಸಾಹಿತ್ಯ ಕೃಷಿಯನ್ನು ಮಾಡಿರುವಂತಹ ಇವರು ಸಮಕಾಲೀನ ಕನ್ನಡ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ಒಬ್ಬರು. ಇವರು ಇಲ್ಲಿವರೆಗೆ 57 ಕೃತಿಗಳು ಪ್ರಕಟ ಆಗಿದೆ. ನಾಟಕ, ಕವನ ಸಂಕಲನ, ಹನಿಗವನಗಳ ಸಂಕಲನಗಳು ಸೇರಿ 57 ಪ್ರಕಟ ಆಗಿವೆ. ಇವುಗಳಲ್ಲಿ 4,500 ಹೆಚ್ಚು ಹನಿಗವನಗಳನ್ನು ಬರೆದಿದ್ದಾರೆ, 350 ಹೆಚ್ಚು ಇಡಿಗವನಗಳು, 530 ಹೆಚ್ಚು ಲೇಖನಗಳು, 15 ನಾಟಕಗಳು, 1 ಪ್ರವಾಸ ಕಥನ. ಪ್ರವಾಸ ಅಂದರೆ ಯಾವುದಾದರೂ ಊರಿಗೆ ಹೋದಾಗ ಕಂಡು ಉಂಡಂತಹ ಅನುಭವಗಳನ್ನು ಪುಸ್ತಕ ರೂಪದಲ್ಲಿ ಬರೆಯುವಂಥದ್ದು. ಇಷ್ಟೆಲ್ಲ ಸಾಹಿತ್ಯ ಕೃಷಿಯನ್ನು ಮಾಡಿರುವಂತಹ ಹೆಚ್ಚು ಡುಂಡಿ ರಾಜ್ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ. ಅದರಲ್ಲಿ ಪ್ರಮುಖವಾದಂಥವುಗಳು ಮುದ್ರಣ ಕಾವ್ಯ ಪ್ರಶಸ್ತಿ, ಅದು ನೀನಿಲ್ಲದೆ ಕೃತಿಗೆ ಬಂತು 1985. ಹಾಗೆ ಕರ್ನಾಟಕ ನಾಟಕ ಅಕಾಡೆಮಿಯ ಗೌರವ ಪುರಸ್ಕಾರ ಬಂತು 2006 ಮತ್ತು 2007 ಸಾಲಿಗೆ. ಇದು ರೇಡಿಯೋ ರಂಗ ನಾಟಕಕ್ಕೆ ಸಲ್ಲಿಸಿರುವಂತಹ ಸೇವೆಗೆ ಬಂದಿರುವ ಬಹುದೊಡ್ಡ ಗೌರವ. ಕಡೆಂಗೊಂಡ್ಲು ಕಾವ್ಯ ಪ್ರಶಸ್ತಿ ಬಂತು 1985. ನಮ್ಮ ಗೋಡೆಯ ಹಾಡು ಕೃತಿಗೆ ಬಂತು. ಇವರು ನಾಟಕಗಳು ರಾಷ್ಟ್ರೀಯ ಮಟ್ಟದಲ್ಲಿ ರೇಡಿಯೋ ನಾಟಕಗಳು ಸಾಕಷ್ಟು ಪ್ರಶಸ್ತಿಗಳನ್ನು ಪಡ್ಕೊಂಡಿದ್ದಾವೆ, ಹಾಸ್ಯ ನಾಟಕಗಳು. ಹಾಗೆ ಇನ್ನೊಂದಿಷ್ಟು ಪ್ರಶಸ್ತಿಗಳು ಬಂತು. ಆರ್ಯಭಟ ಪ್ರಶಸ್ತಿ 2007, ಇನ್ನೊಂದು ಬಿಂದುಶ್ರೀ ಪ್ರಶಸ್ತಿ. ಇಷ್ಟೆಲ್ಲ ಹನಿಗವನಗಳನ್ನು ಬರೆದಿರುವಂತಹ, ನಾಟಕಗಳನ್ನು ಬರೆದಿರುವಂತಹ ಡುಂಡಿ ರಾಜ್ ಅವರು ಬರೆದಿರುವ ಪದ್ಯ ಈ ನೆಲ ಈ ಜಲವನ್ನು, ಈ ಪದ್ಯವನ್ನು ಡುಂಡಿ ರಾಜ್ ಅವರ ಕವನ ಸಂಕಲನ ಬನ್ನಿ ನಮ್ಮ ಹಾಡಿಗೆ ಆ ಸಂಕಲನದಿಂದ ಆಯ್ದುಕೊಂಡು ನಮ್ಮ ಪುಸ್ತಕದಲ್ಲಿ ಸೇರಿಸಿದ್ದಾರೆ. ಇದನ್ನು ನೀವು ನೆನ್ಪಿಟ್ಕೋಬೇಕು. ಅವರು ಬರೆದಿರುವ ಹಲವಾರು ಕೃತಿಗಳಲ್ಲಿ ಬನ್ನಿ ನಮ್ಮ ನಾಡಿಗೆ ಇದು ಕವನ ಸಂಕಲನ. ಆ ಕವನ ಸಂಕಲನದಿಂದ ನಮಗೆ ಈ ನೆಲ ಈ ಜಲ ಪದ್ಯವನ್ನು ಸೇರಿಸಿದ್ದಾರೆ. ಸರಿ ಮಕ್ಕಳೇ, ಪಾಠದಲ್ಲಿ ಮುಂದಕ್ಕೆ ಹೋಗೋಣ. ಇಲ್ಲಿರುವ ಚಿತ್ರಗಳನ್ನು ಗಮನಿಸಿ. ಇಲ್ಲಿ ಮೊದಲನೇ ಚಿತ್ರ ನೋಡಿ, ಎರಡನೇ ಚಿತ್ರ, ಮೂರನೇ ಚಿತ್ರ, ನಾಲ್ಕನೇ ಚಿತ್ರ. ಈ ಚಿತ್ರಗಳನ್ನು ನೋಡಿದಾಗ ನಿಮಗೇನನ್ಸುತ್ತೆ? ದೊಡ್ಡ ದೊಡ್ಡ ಕೊಳವೆಗಳಿಂದ ಹೊಗೆ ಗಾಳಿಯನ್ನು ಸೇರಿಕೊಳ್ತಾ ಇದೆ. ಇವು ಕಾರ್ಖಾನೆಗಳಿಂದ ಬರ್ತಿರುವಂತಹ ಹೊಗೆ. ಅಲ್ಲಿ ವಾಹನಗಳಿಂದ, ಕಾರ್ಖಾನೆಗಳಿಂದ, ಕಟ್ಟಡಗಳಿಂದ
ದೊಡ್ಡ ಪ್ರಮಾಣದಲ್ಲಿ ಹೊಗೆ ಗಾಳಿಯನ್ನು ಸೇರ್ಕೊಳ್ತಾ ಇದೆ. ಇಲ್ಲಿ ಕೊಳಚೆ ನೀರು ಪೈಪ್ಗಳ ಮೂಲಕ ಹರಿಯುವ ನೀರನ್ನು ಸೇರ್ತಾ ಇದೆ. ಅಲ್ಲಿ ಆ ಚಿತ್ರದಲ್ಲಿ ನೋಡಿ, ನೀರು ಮಲಿನವಾಗಿರುವುದರ ಪ್ರಮಾಣ ಇದೆ ಅಂತ ಅಲ್ಲಿ ನೊರೆ ಬಂದು ಒಂದಷ್ಟು ವಿಷ ಪದಾರ್ಥಗಳಂಥದ್ದು ನೀರಿನಲ್ಲಿ ಸೇರ್ಕೊಂಡಿರುವುದರ ಸೂಚಕವಾಗಿ ಅಲ್ಲಿ ನೀರು ಮಲಿನವಾಗಿರೋದನ್ನು ನಾವು ನೋಡ್ತೀವಿ. ಮುಂದಿನ ಚಿತ್ರಗಳನ್ನು ನೋಡ್ರಿ. ಹಾಗಾದರೆ ಇಲ್ಲಿ ಅರಣ್ಯ ನಾಶವನ್ನು ಮಾಡಿರುವುದು, ವಿಸ್ತಾರವಾದ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಹಾಕಿ ಆ ಮರಗಳನ್ನು ನಾಶ ಮಾಡಿ ಅರಣ್ಯ ನಾಶ ಮಾಡಿರುವುದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಕಾಡಿಗೆ ಬೆಂಕಿ ಬಿದ್ದಿರುವಂಥದ್ದು. ಕಾಡ್ಗಿಚ್ಚು ನಾವು ಗಮನಿಸುವಂತೆ ಎರಡು ರೀತಿ ಆಗುತ್ತೆ. ಒಂದು, ಆ ಕಾಡಿನಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಮರಗಳು ಒಂದಕ್ಕೊಂದು ಉಜ್ಜಿಕೊಂಡು ಬೆಂಕಿ ಹತ್ತಿರೋದು ಒಂದಾದರೆ, ಕೆಲವು ಸಲ ಕೆಲವು ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಅರಣ್ಯ ನಾಶ ಮಾಡಿದ್ದನ್ನು ಸಹಿತ ನಾವು ನೋಡಿದ್ದೀವಿ, ನಮ್ಮೆಲ್ಲರ ಗಮನಕ್ಕೆ ಬಂದಿರುತ್ತೆ. ಇವೆಲ್ಲ ಮನುಷ್ಯ ಪ್ರಕೃತಿಯನ್ನು ಹಾಳು ಮಾಡುತ್ತಿರುವಂತಹ ಕೆಲವು ದುಷ್ಟ ಕೆಲಸಗಳು, ಕೆಟ್ಟ ಕೆಲಸಗಳು. ಈ ಚಿತ್ರದಲ್ಲಿ ನೋಡ್ರಿ, ಅರಣ್ಯ ನಾಶದ ಪರಿಣಾಮವಾಗಿ ಗುಡ್ಡ ಕುಸಿದಿರೋಂಥದ್ದು, ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಕುಸಿದು ಬಿದ್ದಿರೋಂಥದ್ದು. ಕಾರಣ, ನಾವು ಅಲ್ಲಿರ್ತಕ್ಕಂಥ ಮರಗಳನ್ನು ಕಡಿದು ಹಾಕಿ ಗಿಡಗಳನ್ನು ನಾಶ ಮಾಡಿ ನಮ್ಮನ್ನು ಅನಾಹುತವನ್ನು ನಾವೇ ತೋಡಿಕೊಳ್ತಾ ಇದ್ದೀವಿ, ಗುಂಡಿ ತೋಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಯಂತ್ರಗಳನ್ನು ಬಳಸಿ ಮರಗಿಡಗಳನ್ನು ಕಡಿದು ಹಾಳು ಮಾಡುವಂತಹ ಸಂದರ್ಭಗಳು ಇವತ್ತಿದ್ದಾವೆ. ಮಕ್ಕಳ, ಈ ಚಿತ್ರಗಳನ್ನು ಯಾಕೆ ತೋರಿಸಿದೆ ನಿಮಗೆ ಅಂತಂದರೆ, ಈ ನೆಲ, ಈ ಜಲ, ಆ ಪದ್ಯ ಆ ಚಿತ್ರಗಳಿಗೆ ಸಂಬಂಧಪಟ್ಟದ್ದೇ ಇದೆ. ನಿಮ್ಮನ್ನು ಪಾಠಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಈ ಚಿತ್ರಗಳು ಸಹಾಯವಾಗ್ತವೆ. ಮುಂದಿನ ಚಿತ್ರಗಳನ್ನು ನೋಡ್ರಿ. ಹಾಗಾದರೆ ಇಲ್ಲಿ ನೋಡ್ರಿ, ಹಚ್ಚು ಹಸಿರಾದಂತಹ ಗಿಡಮರಗಳು, ತುಂಬಿ ಹರಿತಿರುವಂತಹ ನದಿ, ಶುದ್ಧವಾದ ನೀರು. ಇಲ್ಲೊಂದು ಚಿತ್ರ ಇದೆ, ಭೂಮಿಯಲ್ಲಿ ಇಡೀ ಭೂಮಿಯೇ ಮರವಾಗಿ ಇರುವಂತಹ ಚಿತ್ರ. ಅಲ್ಲಿ ದಟ್ಟವಾದ ಕಾಡು, ಮಂಜು ಬಿದ್ದಿರುವಂಥದ್ದು, ನೋಡೋದಕ್ಕೆ ನಮಗೆ ಖುಷಿಯಾಗುತ್ತೆ, ನೋಡೋದಕ್ಕೆ ನಮಗೆ ಕಣ್ಣು ಸಾಲದು, ಅಷ್ಟೊಂದು ಹಚ್ಚ ಹಸಿರಾದಂತಹ. ಆ ಹಿಂದಿನ ಚಿತ್ರಗಳನ್ನು ನೋಡಿದಾಗ ನಮಗೆ ಸಣ್ಣ ಬೇಜಾರಾಗುತ್ತೆ, ಏನಪ್ಪ ಹಿಂಗೆಲ್ಲ ಮಾಡಿಬಿಟ್ಟಿದ್ದೀವಿ ನಾವು, ಅರಣ್ಯ ನಾಶ ಮಾಡಿದ್ದೀವಿ, ವಾಹನಗಳನ್ನು ಓಡಿಸ್ತೀವಿ, ಆ ಎಲ್ಲ ಹೊಗೆ ಗಾಳಿಯನ್ನು ಸೇರಿಕೊಳ್ಳುತ್ತೆ, ಮಲಿನವಾದ ಕೆಟ್ಟ ನೀರು ಶುದ್ಧವಾಗಿ ಹರಿಯುವಂಥ ನದಿಯನ್ನು ಸೇರುತ್ತೆ. ಆ ಚಿತ್ರಗಳನ್ನು ನೋಡಿದ್ರೆ ಬೇಜಾರಾಗುತ್ತೆ, ಈ ಚಿತ್ರಗಳನ್ನು ನೋಡಿದ್ರೆ ನಮಗೆ ಖುಷಿಯಾಗುತ್ತೆ. ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಇಲ್ಲಿ ನೋಡ್ರಿ, ಹಕ್ಕಿ ಪಕ್ಷಿಗಳು ಸುಂದರವಾದ ಗೂಡುಗಳನ್ನು ಕಟ್ಕೊಂಡು ವಾಸ ಮಾಡುವಂತಹ ದೃಶ್ಯವನ್ನು ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ಹೂವು, ಗೂಡು, ಹಕ್ಕಿಗಳ ಗೂಡು, ಅರಣ್ಯದಲ್ಲಿರ್ತಕ್ಕಂಥ ಸಾಕಷ್ಟು ಪ್ರಾಣಿಗಳು, ಅವನ್ನೆಲ್ಲ ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ಆದರೆ ಅರಣ್ಯ ನಾಶ ಮಾಡೋದರಿಂದ, ವಾಯು ಮಾಲಿನ್ಯವನ್ನು ಮಾಡೋದರಿಂದ, ಜಲಮಾಲಿನ್ಯವನ್ನು ಮಾಡೋದರಿಂದ ಆಗುವಂತಹ ಹಲವಾರು ತೊಂದರೆಗಳು ನಮ್ಮ ಮೇಲೆ ಪರಿಣಾಮ ಬೀರ್ತವೆ. ನಾವು ಮೊದಲ ಚಿತ್ರಗಳಿಗೂ ಈ ಚಿತ್ರಗಳಿಗೂ ಚಿತ್ರಗಳಿಗೂ ಒಂದು ವ್ಯತ್ಯಾಸವನ್ನು ಗಮನಿಸ್ತೀವಿ. ಮೊದಲಿನ ಚಿತ್ರಗಳನ್ನು ನೋಡಿದ್ರೆ ನಮಗೆ ನೋವು ಉಂಟಾಗುತ್ತೆ, ಬೇಸರ ಆಗುತ್ತೆ, ಛೇ ನಾವಿಂಥ ಕೆಲಸ ಮಾಡಿಬಿಟ್ವಲ್ಲ, ಮರಗಳನ್ನು ಕಡಿದಿದ್ದೀವಿ, ಅರಣ್ಯವನ್ನು ನಾಶ ಮಾಡಿದ್ದೀವಿ, ಅರಣ್ಯವನ್ನು ನಾಶ ಮಾಡಿ ಕೃಷಿ ಭೂಮಿಯನ್ನಾಗಿ ಮಾಡ್ಕೊಂಡಿದ್ದೀವಿ, ಅಂದರೆ ಸಾಗುವಳಿ ಭೂಮಿಯನ್ನಾಗಿ ಮಾಡಿದ್ದೀವಿ, ಶುದ್ಧವಾದ ನದಿಗಳಿಗೆ ಹರಿಯುವ ಚರಂಡಿ ನೀರನ್ನು ಸೇರಿಸ್ತೀವಿ, ಅಲ್ಲಿ ದನಕರುಗಳನ್ನು ತೊಳಿತೀವಿ, ವಾಹನಗಳನ್ನು ತೊಳಿತೀವಿ, ಚೆನ್ನಾಗಿರೋ ನೀರನ್ನು ಹಾಳು ಮಾಡ್ತಾ ಇರತಕ್ಕಂಥದ್ದು ನಾವೇ, ಗಾಳಿಯನ್ನು ಶುದ್ಧವಾಗಿರೋ ಗಾಳಿಗೆ ವಿಷಾನಲ್ಲಿ ಅನಿಲಗಳನ್ನು ಸೇರಿಸ್ತಾ ಇರುವಂಥವ್ರು ನಾವೇ. ಆದರೆ ಪರಿಸರ ಹೇಗಿದೆ ಅಂದರೆ, ತನ್ನಷ್ಟಕ್ಕೆ ತಾನು ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಚಿಟ್ಟೆ, ಹೂವು ಅವೆಲ್ಲ ಸೇರಿ ಸುಂದರವಾಗಿದೆ. ಅದನ್ನು ನೋಡಿದರೆ ನಮಗೆ ಸಂತೋಷ ಆಗುತ್ತೆ. ಹಾಗಾದರೆ ಪಾಠದಲ್ಲಿ ಮುಂದಕ್ಕೆ ಹೋಗೋಣ. ಈ ಪದ್ಯ ಪಾಠ ನಮಗೆ ಏನನ್ನು ಹೇಳೋದಕ್ಕಿದೆ? ಪರಿಸರದ ಉಳಿವೇ ನಮ್ಮ ಉಳಿವು. ಪರಿಸರವನ್ನು ನಾವು ರಕ್ಷಣೆ ಮಾಡಿದರೆ ನಮಗೆ ನಾವು ರಕ್ಷಣೆ ಮಾಡಿಕೊಂಡಂತೆ. ಪರಿಸರದ ಹಾನಿಯಿಂದ ನಮ್ಮ ಬದುಕು ದುಸ್ತರವಾಗುತ್ತದೆ. ನಮ್ಮಷ್ಟಕ್ಕೆ ನಾವು ಕಷ್ಟವನ್ನು ನಾವೇ ಸ್ವಾಗತ ಮಾಡ್ತಾ ಇದ್ದೀವಿ. ಪರಿಸರ ರಕ್ಷಣೆ ಮಾಡಬೇಕಾಗಿರುವುದು ನಮ್ಮೆಲ್ಲರ ಹೊಣೆ, ನಮ್ಮ ಜವಾಬ್ದಾರಿ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು, ನೀರು, ನದಿಗಳು,
ನೆಲ ಅರಣ್ಯ ಅದನ್ನೆಲ್ಲ ರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ ಜನರಲ್ಲಿ ಮಕ್ಕಳಲ್ಲಿ ಪರಿಸರದ ಜಾಗೃತಿಯನ್ನು ಉಂಟು ಮಾಡುವ ಕೆಲಸವನ್ನು ನಾವೆಲ್ಲರೂ ಮಾಡಬೇಕು ಹಲವಾರು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದವೆ ಅದನ್ನು ನಾವೆಲ್ಲರೂ ಮಾಡಬೇಕು ಇಷ್ಟು ಆಶಯದೊಂದಿಗೆ ಮಕ್ಕಳೇ ಈ ಪದ್ಯದ ಸಾಲುಗಳನ್ನು ಓದ್ತೀನಿ ಅದನ್ನು ನೀವು ಕೇಳ್ತಾ ಹೋಗಿ ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಳರೆ ಬಗೆ ಬಗೆ ಹೊಗೆಯನು ಉಗುಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಳರೆ ಬಗೆ ಬಗೆ ಹೊಗೆಯನು ಉಗುಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು ಮರಗಳ ಕಡಿದು ಕಡಿದು ಎಲ್ಲೆಡೆ ಬಣ ಬಣ ಬಿಸಿಲು ಚಿಲಿಪಿಲಿ ಉಲಿವ ಹಕ್ಕಿ ಅಳುತ್ತಿದೆ ಬಿಕ್ಕಿ ಬಿಕ್ಕಿ ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು ಸಾಕು ಇನ್ನು ಸಾಕು ಹಸಿರಾಗಬೇಕು ಬದುಕು ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚಲುವು ರಕ್ಷಿಸಬೇಕು ಬಿಡದೆ ನಮ್ಮ ನೆಲ ಜಲಗಳ ನಾವು ನಾಳಿನ ಪೀಳಿಗೆಗಾಗಿ ಉಳಿಸಿರಿ ನಾಡಿನ ಚಲುವು ಸಿರಿನಾಡ ಚಲುವು ಈ ಕರುನಾಡ ಚಲುವು ಮಕ್ಕಳೇ ಈ ಪದ್ಯ ಭಾಗದಲ್ಲಿ ಬಂದಿರುವಂತಹ ಹೊಸ ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಕಾಡು ಕಟ್ಟಿದ ಪ್ರಕೃತಿ ಇವು ಹೊಸ ಪದಗಳು ಕಾಡು ಅಂದರೆ ಅರಣ್ಯ ಅಡವಿ ಅಂತ ಹೇಳ್ತೀವಲ್ಲ ಅದು ಕಟ್ಟಿದ ಅಂದರೆ ನಿರ್ಮಿಸಿದ ಪ್ರಕೃತಿ ಪದದ ಅರ್ಥ ನಿಸರ್ಗ ಪರಿಸರ ಇನ್ನು ಕೆಲವು ಹೊಸ ಪದಗಳಿವೆ ಅದರ ಅರ್ಥವನ್ನು ನೋಡ್ರಿ ಕೊಳೆ ಬೆರೆಸು ಕಳ ಕೊಳೆ ಅಂದರೆ ಕಸ ಗಲೀಜು ಹೊಲಸು ಬೆರೆಸು ಅಂದರೆ ಸೇರಿಸು ಮಿಕ್ಸ್ ಮಾಡೋದು ಅಂತ ಹೇಳ್ತಲ್ಲ ಬೆರೆಸೋದು ಅಂತ ಕಳ ಅಂದರೆ ದುಷ್ಟ ಕೆಟ್ಟವರು ಅನ್ನೋ ಅರ್ಥ ಈ ಪದಗಳಿಗೆ ಸ್ವಂತ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಪ್ರಕೃತಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯನ್ನು ಕಾಪಾಡಬೇಕು ಕೊಡುಗೆ ಪರಿಸರದ ರಕ್ಷಣೆಗಾಗಿ ನಮ್ಮ ಕೊಡುಗೆ ನೀಡಬೇಕು ಕಟ್ಟಿದ ಪದದ ಸ್ವಂತ ವಾಕ್ಯ ಹಕ್ಕಿಗಳು ಕಟ್ಟಿದ ಗೂಡನ್ನು ಹಾಳು ಮಾಡಬಾರದು ಕೊಳೆ ಪದಕ್ಕೆ ಸ್ವಂತ ವಾಕ್ಯ ಶಾಲೆಯ ಸುತ್ತಮುತ್ತಲಿನ ಕೊಳೆಯನ್ನು ತೆಗೆಯಬೇಕು ಪದಗಳ ಅರ್ಥವನ್ನು ತಿಳ್ಕೊಂಡ್ವಿ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿದ್ವಿ ಪದ್ಯ ಪಾಠದ ಅರ್ಥವನ್ನು ನಾವು ನೋಡ್ತಾ ಹೋಗೋಣ ಈ ನೆಲ ಈ ಜಲ ಈ ಕಾಡು ಗೀಜಗ ಕಟ್ಟಿದ ಈ ಗೂಡು ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ ಈ ನೆಲ ಈ ಜಲ ಈ ಕಾಡು ಅಂದರೆ ಈ ಭೂಮಿ ಇಲ್ಲಿ ಹರಿಯುವಂತಹ ನೀರು ಇಲ್ಲಿ ಬೆಳೆದಿರುವಂತಹ ದಟ್ಟವಾದ ಕಾಡು ಇದು ಗೀಜಗ ಕಟ್ಟಿದ ಗೂಡು ಗೀಜಗ ಪಕ್ಷಿ ಎಷ್ಟು ಸುಂದರವಾಗಿ ಗೂಡನ್ನು ಕಟ್ಟುತ್ತೆ ಅಂದರೆ ಅದರಿಂದ ಅಷ್ಟೇ ಕಷ್ಟ ಇರುತ್ತೆ ಹುಲ್ಲನ್ನು ಆಯ್ದುಕೊಂಡ್ಬಂದು ಹುಲ್ಲಿನ ಕಡ್ಡಿಯನ್ನು ತೆಗೆದುಕೊಂಡು ಬಂದು ಒಂದೊಂದೇ ಕಡ್ಡಿಯನ್ನು ಪೋಣಿಸಿ ಒಂದಕ್ಕೊಂದು ಸೇರಿಸಿ ಸುರಕ್ಷಿತವಾಗಿ ಅಲ್ಲಿ ಮೊಟ್ಟೆ ಇಟ್ಟು ಮರಿಗಳನ್ನು ಮಾಡೋದಕ್ಕೆ ಅದು ಗೂಡನ್ನು ಕಟ್ಕೊಂಡಿರುತ್ತೆ ಈ ಪ್ರಕೃತಿ ಹೀಗೆ ಇರಲಿ ಇದು ಪ್ರಕೃತಿ ಕೊಟ್ಟ ಕೊಡುಗೆ ಪ್ರಕೃತಿ ಕೊಟ್ಟ ಕೊಡುಗೆ ನೆಲ ಜಲ ಗಾಡು ಕಾಡು ನಮ್ಮ ಭೂಮಿ ಇಲ್ಲಿನ ಸಕಲ ಸುಂದರ ಪರಿಸರ ಎಲ್ಲವೂ ಸಂಪತ್ತೆಲ್ಲ ಸೇರಿ ಒಂದು ಸುಂದರವಾದ ಗೂಡಿದ್ದ ಹಾಗೆ ಗೀಜಗ ಹೇಗೆ ಗೂಡನ್ನು ಕಟ್ಟುತ್ತೆ ಆ ಗೂಡಿನಲ್ಲಿ ಮರಿಗಳು ಹೇಗೆ ಬೆಳೆದು ರಕ್ಷಣೆಗೊಳಗಾಗ್ತವೆ ಹಾಗೆ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಳಬೇಕು ಆ ಮೊದಲ ಪ್ಯಾರಾದ ಭಾವಾನುವಾದ ಇದು ಎರಡನೇ ಪ್ಯಾರಕ್ಕೆ ಹೋಗೋಣ ಜುಳು ಜುಳು ಹರಿವ ಹೊಳೆಗೆ ಕೊಳೆಯ ಬೆರೆಸೋ ಕಳರೆ ಬಗೆ ಬಗೆ ಹೊಗೆಯನ್ನು ಉಗುಳಿ ಮಲಿನಗೊಳಿಸದಿರಿ ಗಾಳಿ ಸಾಕು ಇನ್ನು ಸಾಕು ಈ ತಪ್ಪ ತಿದ್ದಬೇಕು ಇದರ ಭಾವಾನುವಾದವನ್ನು ನೋಡ್ರಿ ನದಿ ಹರಿಯುವಾಗ ಒಂದು ಸುಂದರವಾದ ಸಪ್ಪಳ ಕೇಳುತ್ತೆ ಸೌಂಡ್ ಕೇಳ್ತಾ ಇರುತ್ತೆ ಜುಳು 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 ಅಂತ ಅದಕ್ಕೆ ನಾವು ಅಂತೀವಿ ನದಿಯ ನೀರು ಜುಳು ಜುಳು ನೀರು ಹರಿಯಿತು ಅಂತ ಆ ನದಿಯ ನೀರನ್ನು ಮಲಿನಗೊಳಿಸಬಾರ್ದು ಮಲಿನಗೊಳಿಸೋದಂದರೆ ಹಾಳು ಮಾಡೋದು ಕೊಳೆಯನ್ನು ಅದಕ್ಕೆ ಸೇರಿಸೋದು ಹಾಗೆ ಗಾಳಿಯು ನಮ್ಮ ಉಸಿರಾಟಕ್ಕೆ ಬೇಕಾದಂತಹ ಪ್ರಮುಖವಾದ ಒಂದು ಅಂಶ ಪ್ರಮುಖವಾದ ವಸ್ತು ಅದನ್ನು ನಾವು
ಮಲಿನಗೊಳಿಸಬಾರದು. ಹೊಗೆಯನ್ನು ಸೇರಿಸಿ, ಬಗೆ ಬಗೆ ಹೊಗೆಯನ್ನು ಸೇರಿಸಿ. ಕಾರ್ಖಾನೆಗಳಿಂದ ಬರುತ್ತೆ, ವಾಹನಗಳಿಂದ ಬರುತ್ತೆ, ಮನೆಯಲ್ಲಿ ಅಡುಗೆ ಮಾಡೋದ್ರಿಂದ ಹೊಗೆ ಬರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಿಂದ ಹೊಗೆಯನ್ನು ಸೇರಿಸಿ ಗಾಳಿಯನ್ನು ನಾವು ಮಲಿನಗೊಳಿಸಿದರೆ ನಮಗೆ ಉಸಿರಾಡೋದಕ್ಕೆ ಶುದ್ಧ ಗಾಳಿ ಸಿಗಲ್ಲ. ಅಂತಹ ಶುದ್ಧ ಗಾಳಿಗಾಗಿ ನಾವೆಲ್ಲರೂ ಪ್ರಯತ್ನಿಸಬೇಕು. ಯಾರಾದರೂ ಹಾಗೆ ಮಾಡ್ತಿದ್ದಾರೆ ಅಂತಂದರೆ ಶುದ್ಧ ಗಾಳಿಗಾಗಿ ಯಾರು ಪ್ರಯತ್ನ ಮಾಡಲ್ಲ, ಯಾರು ಮಾಡದೇ ಇರ್ತಾರೆ ಅಂಥವರೇ ಕೆಟ್ಟವರು. ಇಲ್ಲಿವರೆಗೂ ತಪ್ಪು ಮಾಡಿದ್ದು ಸಾಕು. ಶುದ್ಧ ನೀರಿಗೆ, ಶುದ್ಧವಾದ ಗಾಳಿಗೆ ಮಲಿನ ವಸ್ತುಗಳನ್ನು ನಾವು ಸೇರಿಸ್ತಾ ಇದ್ದೀವಿ. ನೀರಲ್ಲಿ ಮಲಿನವ ಚರಂಡಿ ನೀರು, ದನಕರುಗಳನ್ನು ತೊಳೆದಂಥ ನೀರು, ವಾಹನಗಳನ್ನು ತೊಳೆದಂಥ ನೀರು, ಬಟ್ಟೆ ತೊಳೆಯ ನೀರು, ಎಲ್ಲ ನೀರು ಸೇರಿಕೊಂಡು ಅದರಲ್ಲಿರ್ತಕ್ಕಂಥ ವಿಷ ಪದಾರ್ಥಗಳು ನೀರಿಗೆ ಸೇರಿ ನೀರಿನಲ್ಲಿರುವ ಜೀವಿಗಳು ಸತ್ತೋಗೋದನ್ನು ನಾವು ನೋಡಿದ್ದೀವಿ. ಅದರ ಪರಿಣಾಮ ಮನುಷ್ಯನ ಮೇಲೂ ಪರಿಣಾಮ ಬೀರುತ್ತೆ, ದುಷ್ಪರಿಣಾಮ ಬೀರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಇದು. ಇಲ್ಲಿವರೆಗೂ ತಪ್ಪು ಮಾಡಿದ್ದು ಸಾಕು, ಇನ್ನು ಮುಂದೆ ಆದರೂ ನಾವು ನೀರನ್ನು ಶುದ್ಧವಾಗಿಟ್ಕೊಳ್ಳೋಣ, ಗಾಳಿಯನ್ನು ನಾವು ಶುದ್ಧವಾಗಿ ಇಟ್ಕೊಳ್ಳೋಣ ಅನ್ನುವ ಅರ್ಥವನ್ನು ನಮಗೆ ಈ ಸಾಲುಗಳು ತಿಳಿಸ್ತವೆ. ಈಗ ಈ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ. ಪ್ರಕೃತಿ ಕೊಟ್ಟ ಕೊಡುಗೆಗಳ್ಯಾವುವು? ನಮಗೆ ಮೊದಲನೇ ಸಾಲಲ್ಲೇ ಬಂತಲ್ಲ, ಈ ನೆಲ, ಈ ಜಲ, ಈ ಕಾಡು, ಗೀಜಗ ಕಟ್ಟಿದ ಈ ಗೂಡು, ಇರಲಿ ಇರಲಿ ಹೀಗೆ ಪ್ರಕೃತಿ ಕೊಟ್ಟ ಕೊಡುಗೆ ಅಂತ ಬಂತಲ್ಲ, ಅಲ್ಲಿನ ಉತ್ತರವನ್ನು ನಾವು ನೋಡಬೇಕು. ಪ್ರಕೃತಿ ಕೊಟ್ಟ ಕೊಡುಗೆ ಯಾವ್ಯಾವ್ದು ಹಾಗಾದರೆ ಉತ್ತರವನ್ನು ನೀವು ನೆನಪು ಮಾಡಿಕೊಂಡು ಬರೆದಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಉತ್ತರವನ್ನು ನೋಡೋಣ. ಈ ನೆಲ, ಈ ಜಲ, ಈ ಕಾಡು, ಇವು ಪ್ರಕೃತಿ ಕೊಟ್ಟ ಕೊಡುಗೆಗಳು. ಯಾರಿಗೆ ಕೊಡುಗೆ? ನಮಗೆ, ಜೀವಿಗಳಿಗೆ, ಪರಿಸರ ನಮಗೆ ಕೊಟ್ಟಿರುವಂತಹ ಕೊಡುಗೆಗಳಿವು. ಮತ್ತೊಂದು ಪ್ರಶ್ನೆಯನ್ನು ನೋಡ್ರಿ, ಗಾಳಿಯನ್ನು ಹೇಗೆ ಮಲಿನಗೊಳಿಸುತ್ತಿದ್ದೇವೆ? ಉತ್ತರ, ಬಗೆ ಬಗೆ ಹೊಗೆಯನ್ನು ಉಗುಳಿ ಗಾಳಿಯನ್ನು ನಾವು ಮಲಿನಗೊಳಿಸ್ತಿದ್ದೇವೆ. ಕಾರ್ಖಾನೆಗಳಿಂದ ಹೊಗೆ ಬರುತ್ತೆ, ವಾಹನಗಳಿಂದ ಹೊಗೆ ಬರುತ್ತೆ, ಅದೆಲ್ಲ ಹೊಗೆ ಆ ಓಜೋನ್ ಪದರವನ್ನು ಹಾಳು ಮಾಡ್ತು ಅನ್ನೋದನ್ನು ನಾವು ಪರಿಸರ ಪಾಠದಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಅಂತಹ ಹೊಗೆ, ಬೇರೆ ಬೇರೆ ರೀತಿಯ ಹೊಗೆಯನ್ನು ನಾವು ಗಾಳಿಯಲ್ಲಿ ಸೇರಿಸೋದ್ರಿಂದ ಗಾಳಿ ಮಲಿನಗೊಳ್ತಾ ಇದೆ, ಅದನ್ನು ವಾಯುಮಾಲಿನ್ಯ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕವಿ ಪ್ರಕೃತಿಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಹೆಚ್ ಡುಂಡಿರಾಜ್ ಅವರು ಈ ಪದ್ಯದಲ್ಲಿ ಪ್ರಕೃತಿಯನ್ನು ಏನಂತ ಕರೀತಾರೆ? ಅದು ಗೀಜಗ ಕಟ್ಟಿದ ಗೂಡು. ನಾನು ಹೇಳಿದೆ, ಗೀಜಗ ಹಕ್ಕಿ ಎಷ್ಟು ಕಷ್ಟಪಟ್ಟು ಗೂಡು ಕಟ್ಟುತ್ತೆ, ಸುಂದರವಾಗಿ ಕಟ್ಟುತ್ತೆ, ರಕ್ಷಣಾತ್ಮಕವಾಗಿರುತ್ತೆ. ಅಲ್ಲಿ ತನ್ನ ಮೊಟ್ಟೆಯನ್ನಿಟ್ಟು ಅದಕ್ಕೆ ಮರಿ ಮಾಡಿಸಿ ಮರಿಗಳಿಗೆ ಏನೂ ತೊಂದರೆ ಆಗದಂತೆ ಕಟ್ಟಿರುತ್ತಲ್ಲ ಗೂಡು, ಹಾಗೆ ಈ ಪ್ರಕೃತಿ. ಇಲ್ಲಿ ನಾವೆಲ್ಲರೂ ಸುರಕ್ಷಿತವಾಗಿದ್ದೀವಿ, ಆದರೆ ಅದನ್ನು ಹಾಳು ಮಾಡ್ಕೊಳ್ಳದಿದ್ದರೆ ಮಾತ್ರ. ಹಾಗೆ ಮತ್ತೊಂದು ಪ್ರಶ್ನೆ, ಈ ನೆಲ, ಈ ಜಲ ಪದ್ಯ ಯಾವ ಕವನ ಸಂಕಲನದಿಂದ ಆಯ್ದುಕೊಂಡಿದ್ದು? ಕವಿ ಪರಿಚಯ ಮಾಡುವಾಗ ನೋಡಿದ್ವಿ ನಾವು, ಇದು ಬನ್ನಿ ನಮ್ಮ ಹಾಡಿಗೆ ಕವನ ಸಂಕಲನದಿಂದ ಆಯ್ದುಕೊಂಡಂತಹ ಪದ್ಯ. ಮಕ್ಕಳೇ, ಇಷ್ಟೊತ್ತು ಈ ಪದ್ಯ ಪಾಠದ ಬಂದಿರುವಂತಹ ಹೊಸ ಪದಗಳನ್ನು ತಿಳ್ಕೊಂಡ್ವಿ, ಕವಿ ಪರಿಚಯವನ್ನು ಮಾಡಿಕೊಂಡ್ವಿ, ಕೆಲವು ಚಿತ್ರಗಳನ್ನು ನೋಡಿದ್ವಿ, ಅರಣ್ಯ ನಾಶದಿಂದ ಆಗುವಂತಹ ಪರಿಣಾಮ, ಜಲಮಾಲಿನ್ಯದಿಂದ ಆಗುವಂತಹ ಪರಿಣಾಮ, ವಾಯುಮಾಲಿನ್ಯದಿಂದ ಆಗ್ತಕ್ಕಂಥ ಪರಿಣಾಮ, ಪ್ರಕೃತಿ ನಮಗೆ ಎಷ್ಟೆಲ್ಲ ಸಂಪತ್ತನ್ನು ಕೊಟ್ಟಿದೆ, ಅದೆಲ್ಲವನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹನಿಗವನಗಳು ಎಷ್ಟೊಂದು ಪರಿಣಾಮಕಾರಿಯಾಗಿ, ಹಾಸ್ಯಭರಿತವಾಗಿ ಮತ್ತು ವ್ಯಂಗ್ಯದಿಂದ ಕೂಡಿರ್ತವೆ ಅನ್ನೋದನ್ನು ಗಮನಿಸಿದ್ವಿ. ಇವತ್ತಿನ ಪದ್ಯ ಪಾಠಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಹೋಮ್ವರ್ಕ್, ನೆಲ ಜಲ ರಕ್ಷಿಸುವುದರಿಂದ ಆಗುವ ಪ್ರಯೋಜನಗಳು ಯಾವ್ಯಾವು, ಉಪಯೋಗಗಳು ಯಾವ್ಯಾವುದು ಅನ್ನೋದನ್ನು ನೀವು ಹೋಮ್ವರ್ಕನ್ನು ಮಾಡಬೇಕು. ಇನ್ನೊಂದು ಚಟುವಟಿಕೆ,
ಪರಿಸರ ರಕ್ಷಣೆಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಸಂಗ್ರಹಿಸಿ ಬರೆಯಿರಿ. ನಾವು ಒಂದಿಷ್ಟು ಹೇಳಿಕೆಗಳು ನಮಗೆ ಚಿರಪರಿಚಿತ ಇದ್ದಾವೆ. ಮನೆಗೊಂದು ಮರ, ಊರಿಗೊಂದು ವನ, ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ, ಈ ರೀತಿ ನಾವು ಒಂದಿಷ್ಟು ಕೊಟೇಶನ್ಗಳು ಅಂತ ಹೇಳ್ತೀವಲ್ಲ, ಇಂಥವುಗಳನ್ನು ಸಂಗ್ರಹಿಸಿ ಬರೆಯಿರಿ. ಸರಿ ಮಕ್ಕಳೇ, ಇಷ್ಟೊತ್ತು ನಿಮಗೆ ಪಾಠ ಹೇಳಿದ್ದು ನಾನು ಸೋಮು ಕುದ್ರಿಹಾಳ್, ಸಹಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಲಕ್ಷ್ಮೀ ಕ್ಯಾಂಪ್ ಕುಂಟೋಜಿ, ತಾಲೂಕು ಗಂಗಾವತಿ, ಜಿಲ್ಲೆ ಕೊಪ್ಪಳ. ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ. ನಮಸ್ಕಾರ ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes, sir. Yes, teacher. The same, ma'am.